ಕಾಫಿ ಪುಡಿ ಮಾಡ್ತಿದ್ದನೋ, ಒಂದು ಕಾಲಕ್ಕೆ ಮೆಡಿಸನ್ ಮಾಡ್ತಿದ್ದನೋ, ಮೆಡಿಕಲ್ ರೆಪ್ ಹಾಕಿ ಇದ್ದೋನೋ, ಹತಾಶ ಪ್ರೇಕ್ಷಕನಾಗಿದ್ದೋನು ಆ ಟೈಮಲ್ಲಿ, ಮತ್ತು ಆತ ಏನೇನೋ ಮಾಡ್ಕೊಂಡಿದ್ದ, ಗುರುಪ್ರಸಾದನು ಬಿದ್ದ, ಅವನು ಬಂದು ಒಂದು ಕೋಟಿ ಡೈರೆಕ್ಟರ್ ಆಗ್ತಾನೆ. ಆದಮೇಲೆ ಸಿಂಪಲ್ ಕಾಮನ್ ಸೆನ್ಸ್, ಇವತ್ತಿನ ಪ್ರಪಂಚ ನಡೆಯೋದು ಹೇಗೆ ಅಂದರೆ, ಮತ್ತು ಅದೇ ಕಾಂಬಿನೇಷನ್ ಇಟ್ಕೊಂಡು ಇನ್ನೊಂದು ಎರಡು ಕಿತ್ತೋಗ್ರ ಫಿಲಮ್ ಮಾಡಿದ್ರೆ 2-3 ಕೋಟಿ ಬಂದುಬಿಡುತ್ತೆ. 2009ನಲ್ಲಿ ಒಂದು 3-4 ಕೋಟಿ 5 ಕೋಟಿ ಇರುತ್ತೆ, ಬೇಕಾದಷ್ಟು ಆಸ್ತಿ ಇರುತ್ತೆ, ಏನು ಬೇಕಾದ್ರೂ ಮಾಡ್ಕೋಬೋದು. ನೋ ನೋ, ಐ ಡೋಂಟ್ ಡೂ ದ್ಯಾಟ್. ಸೊ ಅಲ್ಲ, ಪ್ರಶ್ನೆಯ ತಿರುಚುವಿಕೆ ನಾನು ಅಷ್ಟು ಅದಕ್ಕೆ ಪ್ರಶಂಸೆ ಇಲ್ಲ ನನ್ನ ಕಡೆಯಿಂದ. ಅಲ್ಲಲ್ಲ ಅಲ್ಲಲ್ಲ, ಇಲ್ಲ ಇಲ್ಲ ಇಲ್ಲ, ಒಂದು ನಿಮಿಷ ಅಣ್ಣ ನಾಗರಾಜ್ ಸರ್, ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಲ್ಲ, ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಪ್ರಶ್ನೆಯ ತಿರುಚುವಿಕೆ, ಮ್ಯಾನಿಪುಲೇಷನ್, ಈ ಪ್ರೇಕ್ಷಕನಿಗೆ ಹತಾಶೆ ಪ್ರೇಕ್ಷಕನಿಗೆ ಅವೆಲ್ಲವೂ ಗೊತ್ತಿದೆ, ನಾನು ಪತ್ರಕರ್ತನಾಗಿದ್ದೋನೆ. ಏನು ಉದ್ದೇಶ ಅಂದರೆ, ಕೆಲವು ಕೆಟ್ಟ ಚಿತ್ರಗಳನ್ನು ಕಥಾನಾಯಕರು ಕಣ್ಣು ಒತ್ಕೊಂಡು ಮಾಡಿದಾರಲ್ಲ ಯಾಕೆ ಅನ್ನೋದು ಪ್ರಶ್ನೆ ಇದ್ದೇ ಇದೆ ನನಗೆ ಯಾವತ್ತಿಗೂ. ಅದನ್ನು ನೀವುಗಳು ಪತ್ರಕರ್ತರಾಗಿ ಅಲ್ಲಿದ್ದಾಗ ಅವಕಾಶ ಕೇಳಲ್ಲ, ಚಪ್ಪಳತಕ್ಕೆ ಮುಂದೆ ಕೊಟ್ಟುಬಿಟ್ಟಿರುತ್ತೆ. ಆ ಫಿಲಮ್ಮು 70 ಫಿಲಮಲ್ಲಿ ಒಂದೋ ಎರಡೋ ಗೆದ್ದುಬಿಟ್ಟಿರುತ್ತೆ, 69 ಫಿಲಮಲ್ಲಿ ಕಥಾನಾಯಕ ಅವನು ದುಡ್ಡು ಮಾಡ್ತಾ ಇರ್ತಾನೆ. ಕಥಾನಾಯಕ ಪ್ರೊಟಗಾನಿಸ್ಟ್, ಆ್ಯಂಟಗಾನಿಸ್ಟ್ ವಿಲನ್ ಅಂದರೆ ಆ್ಯಂಟಗಾನಿಸ್ಟ್ ಹೀರೋ, ಹೀರೋ ಬಂದು ರೈತ ಯೋಧ, ಯಾರು ದೇಶಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಪ್ರಾಣತ್ಯಾಗ ಮಾಡ್ತಾನೆ ಅವನು. ನಮ್ಮಲ್ಲಿ ಕೆಲವರು ನಾಯಕರು ಕಥಾನಾಯಕರು ಕಲಾ ಸೇವೆ ಮಾಡಿದ್ದೀರಿ ಅಂತ ಹೇಳಿ ನನ್ನ ಹತ್ರ ಬಯಸ್ಕೊಂಡು, ಏನು ಕಲಾ ಸೇವೆ ಸರ್, ಕಲಾ ಸೇವೆ ಏನು ಮಾಡಿದರೆ, ಪೇಮೆಂಟ್ ಕೊಟ್ಟಿಲ್ವಾ, ದುಡ್ಡು ತೊಗೊಂಡಿಲ್ವಾ, ಇದನ್ನೇ ದ್ವಾರಕೀಶ್ ಅವರು ಹೇಳ್ತಾ ಇದ್ದು. ನಾನು ಇಲ್ಲಿ ಒಳಗಡೆ ಬಂದು 26 ವರ್ಷ ಆಯಿತು, 99ಇಂದ ಐ ಡೋಂಟ್ ಕಾಲ್ ಇಟ್ಸ್ ಇನ್ ಇಂಡಸ್ಟ್ರಿ. ಬೇಕಾದ ತೊಗೊಳ್ಳಿ, ಇದು ಒಳ್ಳೆ ಮಾಹಿತಿ ಆಗುತ್ತೆ. ಇದು ಕನ್ನಡ ಚಿತ್ರೋದ್ಯಮ ಅಂತ ಏನು ಕರೆಸ್ಕೊಳ್ತೀವಿ, ಇದು ಕನ್ನಡ ಚಿತ್ರರಂಗ, ಚಿತ್ರೋದ್ಯಮ ಅಲ್ಲ. ಉದ್ಯಮ ಅಂದ್ರೇನು, ಕಾಮನ್ ಸೆನ್ಸ್. ಉದ್ಯಮ ಅಂದರೆ ನಾನು ರಿಸರ್ಚಿಂದ ಬಂದವನು. ಉದ್ಯಮ ಅಂದ್ರೇನು, ಒಂದು ರಾ ಮೆಟೀರಿಯಲ್, ಒಂದು ಪ್ರಾಡಕ್ಟ್, ಯಾವುದೋ ಒಂದು ಪ್ರಾಡಕ್ಟ್ ರಾ ಮೆಟೀರಿಯಲ್ ಮೇಲೆ ಕಂಟ್ರೋಲ್ ಇರಬೇಕು, ಫಿನಿಶ್ಡ್ ಪ್ರಾಡಕ್ಟ್ ಮೇಲೆ ಕಂಟ್ರೋಲ್ ಇರಬೇಕು, ಮಧ್ಯದಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಇರಬೇಕು, ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಕನ್ಸ್ಯೂಮರ್ ಕೋರ್ಟ್ ಇರಬೇಕು. ಸಿನಿಮಾ ಚೆನ್ನಾಗಿಲ್ಲ, ನಾನು 100 ರೂಪಾಯಿ ವಾಪಸ್ ಕೊಡು ಅಂತ ಕೇಳೋದು ಬಂದಾಗ ಇದು ಉದ್ಯಮ ಅನಿಸುತ್ತೆ. ಇದು ಉದ್ಯಮ ಅಲ್ಲ. ಉದ್ಯಮದ ಹೆಸರಲ್ಲಿ, ಕಲಾ ಸೇವೆ ಹೆಸರಲ್ಲಿ ಆಗ್ತಿರುವಂತಹ ಬೇಕಾದಷ್ಟು ಇದನ್ನು ಒಪ್ಕೊಂಡು ಬರಲಾಗಿ ಕಾರಣಾಂತರಗಳಿಂದ ಜೀವನಕ್ಕೋಸ್ಕರ ಅದು ಶಿ ಶೇಪ್ ತಗೊಂಡಿದೆ. ನಾನು ಅದೆಲ್ಲ ವಿರೋಧಿಸ್ತಿದ್ದೀನಿ ಸರ್. ಎಸ್ ಎಸ್ ಸರ್ ಹೇಳಿ ಅಣ್ಣ, ಕ್ರಿಯೇಟಿವಿಟಿನ ಮೆಚ್ಚಿ ಅಣ್ಣ, ಥ್ಯಾಂಕ್ ಯು. ಯಾ, ನಾನು ಯು ಎಲ್ ಆ್ಯಕ್ಟ್ ಮಾಡಿದ್ದೀನಿ, ಉಪೇಂದ್ರ ಅವ್ರ ಫಿಲಮ್ ಯು ಎಲ್ಲಿ ಒಂದು 26-27 ದಿನ ಮುಖ್ಯ ಪಾತ್ರವಾಗಿ ಕಾಣಿಸ್ಕೋತೀನಿ. ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ. ಇಲ್ಲಿ ಯಾವ ಹೆಸರುಗಳನ್ನ ತಂದಿದ್ದೀವಿ, ಕೆಲವು ಹೆಸರುಗಳಿಗೆ ಟಾಂಟ್ ಏನು ಕೊಟ್ಟಿದ್ದೀವಿ, ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದೀನಿ, ನಾನೇ ಕೊಟ್ಟಿರೋದು, ಒಬ್ಬ ಹತಾಶ ಪ್ರೇಕ್ಷಕ ಕೊಟ್ಟಿರೋದು. ಆ ಕೋಪದಲ್ಲಿ, ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದ್ದೀನಿ. ಕೆಲವ್ರನ್ನ ರೇಗಿಸಿ ಕೆಟ್ಟಿಗೆಲ್ಲ ಮಾಡಿ, ಒಂದು ಮಂತ್ರಘೋಷಗಳಲ್ಲಿ ಉಪೇಂದ್ರಾಯ ನಮಃ ಅನ್ನೋದು ಸಂಧ್ಯಾ ವಂದನೆ ಮಂತ್ರದ ಸಾಲು, ಅದಕ್ಕೇನು ಅನ್ಯ ಇದು ಮಾಡಿಲ್ವಲ್ಲ. ತುಂಬ ಶ್ರದ್ಧೆಯಿಂದ ಸಂಧ್ಯಾ ವಂದನೆ ಮಾಡುವಾಗ ಓಂ ಅಂತ ಬಂದಾಗ ಅದೇನು ಪೂಜಾ ಟೈಮಲ್ಲಿ ಓಂ ಉಪೇಂದ್ರ ಅನ್ಕೊಂಡು ಅಂತ ರೌಡಿಸಮ್ ಚಿತ್ರದ ಬಗ್ಗೆ ಮಾತಾಡ್ಕೊಂಡು ಅನ್ನೋ ಹಾಗೆ ಒಂದು ಟಾಂಟು. ಆ ಕ್ರಿಯೇಟಿವಿಟಿನ ಅಪ್ರಿಯೇಟ್ ಮಾಡಬೇಕು, ಅದೇ ಕೊಡ್ತೀರಿ ಉಪೇಂದ್ರ ಓಮಾನ ಮಾಡ್ತಿಲ್ಲ ಅಂತ ನಾನು ಆ ಧೋರಣೆ ಒಪ್ಪಿದ್ರೆ. ಯಾ, ಓಕೆ, ಹಂಡ್ರೆಡ್ ಪರ್ಸೆಂಟ್. ನಾನು ಹತಾಶೆ ಪ್ರೇಕ್ಷಕ ಏನು ಹೇಳಬೇಕಾಗಿದ್ದಾನೋ ಅದನ್ನು ಧೈರ್ಯವಾಗಿ ಒಬ್ಬ ಯೋಧನ ಥರ, ಕ್ರಾಂತಿಕಾರಿ ಥರ ಹೇಳಿದ್ದೀನಿ, ಗೌರವ ಇರಲಿ. ಇಲ್ಲ ಹಂಗೆ ಮದ್ದು ನಾವು ಹಂಗೆ ಮಾಡ್ತೀವಿ, ಮಾಡಿ ಬಂದ್ರಪ್ಪ ಅದು ನೋಡ್ಬೋಣ. ಏಣ 100 ವರ್ಷ ಬದುಕಿ ಏನು ಕಿತಾಕೋದಲ್ಲ, ಯಾವುದನ್ನು ಉದ್ಯಮ ಅಂತ ಒಪ್ಕೊಂಡು ಅದು ಉದ್ಯಮ 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 ಅಂತ ಉದ್ಯಮ ಅಲ್ಲ ಕಂಡ್ರೆ, ಆ ರಂಗ ಕಂಡ್ರೆ ಇದು 25 ವರ್ಷ ಮುಂದೆ ಮಾಡಬೇಕಾದ್ರೆ ಸಿನಿಮಾ ಇವಾಗಲೇ ಮಾಡಿದ್ದಾರೆ ಅಂತ ಮಠಕ್ಕೆ ರಿವ್ಯೂ ಬಂತು. ಮಠ 1 ವರ್ಷ ನಾನು ಖಾಲಿ ಕೂತಿದ್ದೆ ಮಠ ಆದಮೇಲೆ. ಅಲ್ಲೇ ಒಂದು ಟ್ಯಾಲೆಂಟ್ ಬಂತು, ಒಬ್ಬ ವ್ಯಕ್ತಿ ಬಂದ ಅಂತಂದರೆ 25 ವರ್ಷ ಮುಂದೆ ಮಾಡಿದ್ರೆ ನೀವು ಈಗ ಮಾಡ್ತಿದ್ದು ನಮ್ಗೆ ಗೊತ್ತಿಲ್ವ, ಮುಂದೆ ಏನೊಂದು ಗೊತ್ತಿಲ್ವ, ಡಿಜಿಟಲೈಸೇಷನ್ ಗೊತ್ತಿಲ್ವ, 12 ವರ್ಷ 13 ವರ್ಷ ಮುಂದೆ ಇದೆ ಅಮೇರಿಕ, ಅಲ್ಲಿ ಏನು ನಡೀತಾ ಇದೆ, ನಮ್ಗೆ ಮುಂದೆ 17 ವರ್ಷಕ್ಕೆ ಆಗುವಂಥದ್ದು ಈಗಲೇ ನಡೀತಾ ಇದೆ. ಅಲ್ಲಿ ಮಾಹಿತಿ ಎತ್ಕೋಬೋದು, ನಾವು ಅಪ್ಡೇಟ್ ಆಗಬಹುದು, ರಿಸರ್ಚ್ ಮಾಡಬಹುದು, ರೈಟ್. ಸೊ ನಮ್ಮ ತಿಳುವಳಿಕೆ ಅವತ್ತಿಗೆ ಹೇಗಿದೆ ಅಂದರೆ ಇವತ್ತು ಇನ್ನೂ ಎಚ್ಚರಿಕೆಯಿಂದ ಇರುತ್ತೆ, ಕೊಡಬೇಕಾಗ್ಕೊಂಡ್ರೆ ಟಾಂಗ್ ಕೊಡಲೇಬೇಕಾಗತ್ತೆ. ನಿಮ್ಮ ಮುಂದಿನ ದಿನಗಳಲ್ಲಿ ನಾನು ಪ್ರಚಾರ ಮಠದ ಪ್ರಚಾರ ಎಷ್ಟು ಜನ ನೋಡಿದ್ರು ಇಲ್ಲೋ ಗೊತ್ತಿಲ್ಲ. ಈಗ ಮುಂದಿನ ದಿನಗಳಲ್ಲಿ ನನ್ನದೇ ಆದ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದೀನಿ, ಎಲ್ಲವೂ ಕಾನ್ಸೆಪ್ಟ್ ಇರುತ್ತೆ ಇದ್ರ ಬಗ್ಗೆನೆ. ಒಬ್ಬ ಕ್ರಾಂತಿಕಾರಿ, ಚಿತ್ರರಂಗದ ಕ್ರಾಂತಿಕಾರಿಯಾಗೆ
ನಾನು ಮಾತಾಡೋದು ಮತ್ತು ಮುಂದುವರಿಸ್ತೀನಿ ನಾನು. ಎಸ್ ಹಾಂ ಅಣ್ಣ, ಇದು ಇವತ್ತಿಂದಲ್ಲ, ಈ ಚಾಲೆಂಜ್ಗಳೆಲ್ಲ ಎದುರಿಸ್ಕೊಂಬಂದಿದ್ದೀವಿ. ಇದಕ್ಕೆ ಉತ್ತರ ಮಠದ ಎಗೇನ್ಸ್ಟ್ ಜೋಗಿ ಅನ್ನೋ ಫಿಲಮ್ ಇತ್ತು ಶಿವಣ್ಣಂದು. ಓಕೆ, ಎಸ್ ಎಸ್. ಎದ್ದೇಳು ಮಂಜುನಾಥ ಎಗೇನ್ಸ್ಟ್ ರಾಜ್ ಇತ್ತು, ಅಪ್ಪು ಸರ್ ಆ್ಯಕ್ಟ್ ಮಾಡಿದ್ದು. ರಾಜ್ ಪ್ರೊಡ್ಯೂಸರು ಕ್ಯೂಲ್ ನಿಂತ್ಕೊಂಡು ಮಂಜುನಾಥ ನೋಡೋಕ್ಕೆ ಬಂದರು, ಒಂದು 6 ಕೋಟಿ ಹೋಗಿ ಮರ್ತೋಯ್ತು ಗುರು ಅಂದರು. ಎದ್ದೇಳು ಮಂಜುನಾಥಕ್ಕೆ ಸಿಕ್ಕಂಥ ಬೆಸ್ಟ್ ಅಪ್ರಿಸಿಯೇಷನ್. ಈಗ ಕರ್ನಾಟಕ ತಮನಕ ಅದನ್ನ ಹೇಳ್ಕೊಬಾರ ಕಟ 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 ತೊಗೊಂಡ್ರು ಅತ್ರ ಏನು ಅನ್ನಿಸ್ತಿದೆ. ಹಾಗಾಗಿ ಯಾ